ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಕಾರೇಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ ರವರು ಕಟ್ಟಡ ಉದ್ಘಾಟನೆ ಮಾಡಿದರು. ಒಂದು ಸರ್ಕಾರಿ ಶಾಲೆ 100 ದೇವಸ್ಥಾನಗಳಿಗೆ ಸಮ. ಗುಣಮಟ್ಟದ ಶಿಕ್ಷಣ ನೀಡಿ ಮಗುವನ್ನು ಪರಿಪೂರ್ಣ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸಲು ಶಿಕ್ಷಣ ಭದ್ರ ಬುನಾದಿಯಾಗುತ್ತದೆ. ಇದರಿಂದಲೇ ಶಾಲೆ ಕೂಡ ದೇವಸ್ಥಾನದ ಸ್ವರೂಪ ಪಡೆಯುತ್ತದೆ ಎಂದು ಶಾಸಕ ಬಿ ಸತ್ಯನಾರಾಯಣ ಹೇಳಿದರು. ಶಿರಾ ತಾಲೂಕಿನ ಕಾರೇಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶಾಲಾ ಕೊಠಡಿ ಉದ್ಘಾಟಿಸಿ ಮಾತನಾಡಿದರು. ಶಿರಾ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಯ್ಯ, ಎಪಿಎಂಸಿ ಅಧ್ಯಕ್ಷರಾದ ನರಸಿಂಹೇಗೌಡ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ರಂಗನಾಥಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರಸಿಂಹಯ್ಯ, ಉಪಾಧ್ಯಕ್ಷರಾದ ಮೀನಾಕ್ಷಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಪಿ ನಟರಾಜು, ಬಿಆರ್ಸಿ ಎನ್ ಕುಮಾರ್, ಅಕ್ಷರ ದಾಸೋಹ ಸಹಾಯಕ ಅಧಿಕಾರಿ ಗಂಗಾಧರ್, ಮುಖಂಡರಾದ ನರಸಿಂಹಯ್ಯ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಂಗಸ್ವಾಮಿ, ಶಿಕ್ಷಕರಾದ ನವೀನ್ ಕುಮಾರ್ ಮಾರಪ್ಪ, ದ್ವಾರನಕುಂಟ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಮತಾ, ಜಯಮ್ಮ, ರಾಮಕೃಷ್ಣ, ಶಾಲೆಗೆ ಜಮೀನು ನೀಡುವ ಜಮೀನು ದಾನ ನೀಡಿದ ವಯಸ್ಸೌಭಾಗ್ಯ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಗ್ರಾಮಗಳ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಸೇರಿ ಮೊದಲನೇದಾಗಿ ನಾನು ನನ್ನ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದು ಲಾಗಣೆ ಆಗಿರ್ಬೋದು, ಅವರಿಗೆ ಪ್ರೋತ್ಸಾಹ ಇರ್ಬೋದು, ನಮ್ಮ ಭಾಗ್ಯಮ್ಮನವರು ದಾನಿ ಅವರನ್ನು ಅವ್ರು ಸ್ಮರಿಸ್ಕೊಳ್ಳದೆ ಇದ್ದ ತಪ್ಪಾಗುತ್ತೆ. ಇವತ್ತು ಸರ್ಕಾರಿ ನಮ್ಮ ಜನ ಮುಂದೆ ಬರ್ತಾ ಇಲ್ಲ, ಆ ಜಾಗ ಕೊಡೋದಿಲ್ಲ, ಸರ್ಕಾರಿ ಜಾಗಕ್ಕೆ ಕಿತ್ತಾಡಿ ಅಲ್ಲೆಲ್ಲೋ ರಸ್ತೆ ರಸ್ತೆಗಳನ್ನೇ ಬಿಡೋದಿಲ್ಲ ರಸ್ತೆ ಕಮ್ಮಿ. ಹಾಗಾಗಿ ಇವತ್ತು ಬಿಟ್ಕೊಟ್ಟಿದ್ದಾರೆ, ಅದೇನು ಫಾರ್ಮೆಂಟ್ ಸಹ ಮಾಡಲು ಕೊಡ್ತಾರೆ ಇಲ್ಲ ಕೊಡೋಣ ಬರಲತ್ತೆ ನಂಬಿಕೆ ನಮಗಿದೆ. ಹಾಗಾಗಿ ಅಂಥವರನ್ನು ಮೊದಲು ಸ್ಮರಿಸ್ತಾ ಅವರಿಗೆ ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೆ ಅವರ ಮಕ್ಕಳು ಮರಿಗೆ ದೇವರು ಚೆನ್ನಾಗಿ ಇರಲಿ. ಯಾಕೆಂದರೆ ಇವತ್ತು ಹೆಚ್ಚಿಗೆ ನಮ್ಮ ತಾಲೂಕಿನ ನಮಗೆ ಅತ್ಯವಶ್ಯಕವಾದ ಗ್ರಾಮೀಣ ಜನತೆಗೆ ಬೇಕಾದ ಕೆಲಸಗಳು ಒಂದೂವರೆ ವರ್ಷದಿಂದ ಸತತವಾಗಿ ಬಂದು ಇವತ್ತು ಕಾರ್ಯಕ್ರಮ ಹಾಕ್ಕೊಂಡು ರಸ್ತೆ ಇರ್ಬೋದು, ಎಲ್ಲ ರೀತಿಯ ಕಾರ್ಯಗಳಿರ್ಬೋದು. ಇವತ್ತು 1 ಕೋಟಿ ಸರ್ಕಾರ ಬೀಳೋಕ್ಕೆ 1 ದಿವಸ ಮುಂಚೆ 1 ಕೋಟಿ ರೂಪಾಯಿಗಳನ್ನು ರಿಪೇರಿಗೆ ಸ್ಕೂಲ್ಗಳು ತಂದಿದೆ ಈ ತಾಲೂಕು. ಅದು ನಾನೆಂದೂ ಮಾತನಾಡಿಸಿದಂಥ ಎಂದೂ ಹೋಗಿ ಮಾತನಾಡದಂಥ ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಆ ಹಣ ತಗೊಂಡಿದ್ದೆ. ಇವನ್ನು ಮಾಡಿಕೊಟ್ಟಂತ ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಆ ಕೆಲಸವನ್ನು ಬಹುಶಃ ಚೆನ್ನಾಗಿ ಮಾಡೋದ ಪ್ರಯತ್ನ ಮಾಡ್ತೇನೆ. ಈಗ 1.5 ವರ್ಷದಲ್ಲೇ ನಾವು 100 ಕೋಟಿ ಹಣ ತಂದು ಈ ತಾಲೂಕಿನಲ್ಲಿ ಎಲ್ಲ ಕಡೆ ನೀವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ, ನಾನು ಯಾವುದು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ನಿಮ್ಮ ಕಣ್ಮುಂದೆ ಇದೆ ಆ ಕೆಲಸದಲ್ಲಿ ಅಂಥ ಕೆಲಸಗಳನ್ನು ಮಾಡಿ ಬಿಟ್ಟಿದ್ದೆ. ನಮ್ಮ ಜನ ಏನಾಗಿದೆ, ಯಾವ ಊರಿಗನ ಹೋಗಿ ನನಗೆ ದೇವಸ್ಥಾನ ಮಾಡಿ ದೇವಸ್ಥಾನ ಬಿದ್ದೋಗೈತೆ ಅದೇ ಸಾಮ ಕೇಳ್ತಿರೋದು ಇದಾವೆ. ಆ ಎಲ್ಲ ದೇವಸ್ಥಾನದಲ್ಲಿ ಕೇಳೋದು ಒಂದೇ ದೇವಸ್ಥಾನ, ಈ ಊರಲ್ಲಿ ಕೇಳೋದು ಮೊದಲನೇ ದೇವಸ್ಥಾನ ಆಮೇಲೆ ಸ್ಕೂಲ್ಗೆ ಯಾರು ಆದ್ಯತೆ ರೋಡ್ನಾಗ ಹೋಗ್ತಿರುವಾಗ ಮಕ್ಕಳು ಮಳೆಯಾಗಿ ನಂದು ಅಂತಂದು ಮೇಷಗಳು ಹೇಳಿದಾಗ ಅದನ್ನು ಆಲಿಸಿ ನಿಲ್ಲಿಸಿ ಇವತ್ತಿನ ದಿನ ಈ ಶಾಲಾ ಕೊಠಡಿ ಹಾಕಿರೋದಕ್ಕೆ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಮಾತನಾಡಿದ್ರು. ಹಾಗಾಗಿ ನನ್ನ ಆರ್ ಎಂ ಸದಾ ಸದಸ್ಯನಾಗಿ ಮಾಡಿದರು, ಅದರ ಪೂರ್ವಕವಾಗಿ ನಮ್ಮ ಸಾಹೇಬರು ನನ್ನ ಅಧ್ಯಕ್ಷನನ್ನಾಗಿ ಮಾಡಿದರು. ಆ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮಂಜೇಗೌಡರು ಹೇಳ್ತಿದ್ರು, ನೋಡಿ ಯಾರು ನನ್ನ ಹೋಗಿ ಕೇಳಿ ದುಡ್ಡು ಕೊಡೋಕೆ ಹೋಗಿಸ್ಕೊಂತಿರಲಿಲ್ಲ ಇಲ್ಲ ನಮ್ಗೆ ಗೌಡ್ಗೆ ಹಾಕಿ ಫೋಟ ಅಂತಿದ್ರು. ನಮ್ಗೆ ಆಶ್ಚರ್ಯ ಆಗುತ್ತೆ ಎಲ್ಲ ಊರಾಗೂ ನಿನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಓಟ್ ಹಾಕಿದ್ರೆ ಅಂದರೆ ನಾನೆಲ್ಲಿ ಗೆಲ್ತೀನಿ ನೋಡ್ರಿ ಅಂತ ಅವ್ರು ಮುಂಚೆನೇ ಹೇಳಿದ್ರು ವೋಟಿಂಗ್ ರೂಮಲ್ಲಿ ಇನ್ನು ಕೌಂಟ್ ಆಗಿದ್ರೆ ಮುಂಚೆನೇ ಹೇಳಿದ್ರು. ಅಂಥ ಒಂದು ನಮ್ಮ ಏನು ಪಂಚಾಯತಿ ಜನ ನಮಗೆ ಬೆಂಬಲ ನೀಡಿದರೆ ನನಗೆ ಭಾಳ ತುಂಬ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಮಕೃಷ್ಣ ಅವರು ಈ ಒಂದು ಶಾಲೆಯನ್ನು
ಮಂಜೂರು ಮಾಡಿಸಿ ಕೆಲಸ ಮಾಡಿಸಿದ್ದು ತುಂಬ ಸಂತೋಷ. ಹಂಗೆ ನಮ್ಮ ಭಾಗ್ಯಮ್ಮವರು ಈ ಒಂದು ನಿವೇಶನ ಕೊಟ್ಟು ಇದನ್ನು ಖಾತೆನೂ ಮಾಡಿಸ್ಬಿಡಲಿ ಅಂತ ನಾನು ಈ ಒಂದು ವೇದಿಕೆಯಲ್ಲಿ ಹೇಳ್ತೀನಿ. ಶಿರಾ ತಾಲೂಕು ಚಿಕ್ನಳ್ಳಿ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯ ಉಪನ್ಯಾಸಕರಾದ ಎಸ್ಪಿ ರಾಜಣ್ಣನವರಿಗೆ ಡಾಕ್ಟರೇಟ್. ಶಿರಾ ತಾಲೂಕು ಚಿಕ್ನಳ್ಳಿ ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯ ಉಪನ್ಯಾಸಕರಾದ ಎಸ್ಪಿ ರಾಜಣ್ಣನವರಿಗೆ ಡಾಕ್ಟರೇಟ್ ಪಡೆದ ಪ್ರಯುಕ್ತ ಸಂಸ್ಥೆಯಿಂದ ಪ್ರಾಂಶುಪಾಲರು, ಉಪನ್ಯಾಸಕರುಗಳು 2019 ಸಾಲಿನ ಪ್ರಥಮ ದ್ವಿತೀಯ ವರ್ಷದ ಡಿಎಲ್ ಇಡಿ ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಅಭಿನಂದನಾ ಪತ್ರದೊಂದಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಗೋವಿಂದೇಗೌಡ, ಎಸ್ ಪುಟ್ಟಮ್ಮ, ಕವಿತಾ, ಕಿ ಚಂದ್ರಹಾಸ್, ಪಿ ಮಂಜುನಾಥ್ ಮತ್ತು ಪರ್ವೇನ್ ಉಪಸ್ಥಿತರಿದ್ದರು. ಬುಕ್ಕಾಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಾಣಿಗರ ಬಳಗದ ವತಿಯಿಂದ ಪುಸ್ತಕ ಪ್ರಕಾಶ್ ರವರೊಂದಿಗೆ ಚರ್ಚೆ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು. ಕನ್ನಡ ಪುಸ್ತಕ ಪ್ರಾಧಿಕಾರ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಾಪಟ್ಟಣದ ಜಾಣಿಗರ ಬಳಿಯರ ವತಿಯಿಂದ ಪುಸ್ತಕ ಪ್ರಕಾಶ್ ರವರೊಂದಿಗೆ ಚರ್ಚೆ ಮತ್ತು ಸಂವಾದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಗಡಿನಾಡು ಜಾನಪದ ಅಧ್ಯಯನ ಸಂಪರ್ಕ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು ಭಾಗವಹಿಸಿದ್ದರು. ಶ್ರೀಯುತರು ಅನುಭವವೇ ಪುಸ್ತಕ ರಚನೆಯ ಮೂಲದ್ರವ್ಯ ಎಂದು ತಮ್ಮ 86ನೇ ಪುಸ್ತಕಗಳ ರಚನೆಯ ಹಿನ್ನೆಲೆಯಲ್ಲಿ ಪ್ರತಿಪಾದಿಸಿದರು. ಪುಸ್ತಕ ಪ್ರಕಾಶನವನ್ನು ಒಳಿಸುಳಿಗಳನ್ನು ತಮ್ಮ 25 ವರ್ಷಗಳ ಅನುಭವದ ಹಿನ್ನೆಲೆಯಲ್ಲಿ ವಿವರಿಸಿದರು. ವಿದ್ಯಾರ್ಥಿಗಳು ಕೇಳಿದ ಎಲ್ಲಾ ಪ್ರಶ್ನೆಗಳನ್ನು ಸಾವಕಾಶವಾಗಿ ಸರಳವಾಗಿ ಉತ್ತರಿಸಿದರು. ಪ್ರೊಫೆಸರ್ ರೇವಣ ಸಿದ್ದೇಶ್ವರ, ಪ್ರೊಫೆಸರ್ ಈರಪ್ಪ ನಾಯಕ, ಪ್ರೊಫೆಸರ್ ಮನೋಹರ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಭಾನುಪ್ರಕಾಶ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ಸಂಚಾಲಕರಾದ ಡಾಕ್ಟರ್ ಸಹಾಯಕ ಪ್ರಾಧ್ಯಾಪಕರಾದ ಗಂಗಾಧರ್ ಬಿಎಂ ರವರು ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದರು. ಜಾಣ ಜಾಣೆಯರ ಬಳಗದ ವಿದ್ಯಾರ್ಥಿಗಳು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದ್ದರು. ಒಂದು ನಾನು 33 ಸಾವಿರ ಅಂತ ಹೇಳ್ತಾರೆ ಬಿಟ್ಟ, ಇದೇ ರೈಂಡಿಂಗ್ 33 ಸಾವಿರ ಬೇಕು ಅಂತಂದ್ರೆ ಪ್ಲಸ್ 5 ರೂಪಾಯಿ ಅಂತ ಲೆಕ್ಕ ಹಾಕ್ತದೆ. 5,000 ರೂಪಾಯಿ ನಿಮಗೆ ಜಾಸ್ತಿ, 36,000 ರೂಪಾಯಿ. ಹಳದರಿ ಬೇಕು ಅಂತಂದ್ರೆ 30,000 ರೂಪಾಯಿ. ಪುಸ್ತಕವನ್ನ ನೇರವಾಗಿ ಮುಗಿಸೋದು ಅಂತ ಹೇಳ್ತೀನಿ ಅಂದ್ಬಿಟ್ಟ, ಅದನ್ನ ಸ್ವಲ್ಪ ಹಂಗ ಅನ್ಸೋದಿಲ್ಲ ನಿನಗೆ. ಈಗ ಯಾವುದೋ ತುಂಬಾ 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 ಖುಷಿ ಕೊಡುತ್ತೆ ನಿನಗೆ, ಒಂದ್ ಪುಟಾಣಿ ಮಗುವಿನ ವಿಷಯನೋ, ಅಥವಾ ತುಂಬಾ ಕಷ್ಟ ಆಗಿರ್ತಕ್ಕಂತ ಒಬ್ಬ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಹೊರಟಂತ ಸಂದರ್ಭನೋ, ಅಥವಾ ವರದಕ್ಷಿಣೆ ಕೇಸ್ ಅಂತ ಹುಡುಗಿ ತುಂಬಾ ಹಿಂಸೆ ಪಡ್ತಾ ಇದ್ದಾಳೆ ಅನ್ನೋ, ಅದನ್ನ ನಾನು ಹೇಳಿ ಕಳೆದು ಬಿಡ್ತೇನೆ. ಆಗ ಏನ್ ಚೆನ್ನಾಗಿದೆ ಇದು, 64ನೇ ಪುಟ್ಟದ 120 ಪುಟ್ಟ ಹೋಗ್ಬೇಕು ಅಂತ ಅನ್ಸಲ್ಲ ನಿನ್ಗೆ. ಬೋರ್ ಅಂದ್ರೆ ಅದು ನಿನ್ ಮನಸ್ಸಿಗೆ ತಲುಪಲ್ಲ ಅಂತಂದ್ರೆ ನೀನೇ 3ನೇ ಪುಟಕ್ಕೆಲ್ಲ ಇದಕ್ಕೆ. ಬುಕ್ಕಾಪಟ್ಟಣದ ಆಕ್ಸ್ಫರ್ಡ್ ಶಾಲೆಯ ವತಿಯಿಂದ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದು ಡಿವೈಎಸ್ಪಿಯಾಗಿ ಸರ್ಕಾರದಿಂದ ಆಯ್ಕೆಯಾಗಿರುವ ಭೂತೇಗೌಡರವರನ್ನು ಸನ್ಮಾನಿಸಲಾಯಿತು. ದಿನಾಂಕ 28/12/2019 ಆಕ್ಸ್ಫರ್ಡ್ ಶಾಲೆಗೆ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದು ಡಿವೈಎಸ್ಪಿಯಾಗಿ ಸರ್ಕಾರದಿಂದ ಆಯ್ಕೆಯಾಗಿರುವ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಉಡ್ಡಿನಹಳ್ಳಿ ಗ್ರಾಮದ ಶಂಕರ್ ಲಿಂಗೇಗೌಡರವರ ಸುಪುತ್ರ ಭೂತೇಗೌಡರವರಿಗೆ ಆಕ್ಸ್ಫರ್ಡ್ ಶಾಲಾ ವತಿಯಿಂದ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆಯನ್ನು ಡಿ ದೊಡ್ಡ ಸಿದ್ದಪ್ಪನವರು ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ರಾಜಣ್ಣ ಮುಖ್ಯೋಪಾಧ್ಯಾಯರು, ಶಂಕರ್ ಮೂಲೆಮನೆ, ಹೆಚ್ ಜಿ ಲಿಂಗಯ್ಯ, ಪುಟ್ಟರಾಜು, ಶಂಕರಲಿಂಗೇಗೌಡರು, ತಿಪ್ಪೇಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ವಿವಿಧ ಮುಖಂಡರುಗಳು, ಶಿಕ್ಷಕರು ಮತ್ತು ಮಕ್ಕಳು ಭಾಗವಹಿಸಿ ಭೂತರಾಜ್ ಅವರನ್ನು ಸ್ವಾಗತಿಸಿ ಅಜಂ ಬೀಜೆ ಸಲ್ಲಿಸಿದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರಧ್ವನಿ.